ಚಿಕ್ಕೋಡಿ ಪಟ್ಟಣದ ಶ್ರೀ ಶಾಂತಿಸಾಗರ್ ಸಭಾಭವನದಲ್ಲಿ ಶ್ರೀ ಶಾಂತಿಸಾಗರ್ ಟ್ರಸ್ಟ್ ವತಿಯಿಂದ ನವರಾತ್ರಿ ಉತ್ಸವ ಹಾಗೂ ಮಹಾತ್ಮ ಗಾಂಧೀಜಿಯವರ 150ನೇ ಜಯಂತಿಯನ್ನು ಆಚರಿಸಲಾಯಿತು. ನವರಾತ್ರಿ ಉತ್ಸವದ ಜೊತೆಗೆ ಮಹಾತ್ಮ ಗಾಂಧೀಜಿಯವರ 150ನೇ ಜಯಂತಿಯನ್ನು ಚಿಕ್ಕೋಡಿ ಪಟ್ಟಣದ ಶ್ರೀ ಶಾಂತಿಸಾಗರ ಟ್ರಸ್ಟ್ ವತಿಯಿಂದ ಶ್ರೀ ಶಾಂತಿಸಾಗರ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಸಂಸ್ಥೆಯೊಂದಿಗೆ ಗಾಂಧಿ ಜಯಂತಿಯನ್ನು ಸ್ವಾಸ್ಥ್ಯ ಸಂಕಲ್ಪ ದಿನಾಚರಣೆ ಎಂದು ಆಚರಿಸಲಾಯಿತು. ಮಹಾತ್ಮ ಗಾಂಧೀಜಿಯವರು ಕಂಡ ದುಶ್ಚಟ ಮುಕ್ತ ಸಮಾಜ ಹಾಗೂ ಮದ್ಯಪಾನ ಮುಕ್ತ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆಯವರು ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದು ಅದರಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವು ಒಂದಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಎಸ್ಟಿ ಮುನ್ನೋಯಿ ತಿಳಿಸಿದರು. ನಮ್ಮ ರಾಷ್ಟ್ರದ ಏನು ಪಿತಾಮಹ ಅನಿಸ್ಕೊಳ್ಳುವಂತ ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮ ಜಯಂತಿ ಕಣ್ಣ ಇಡೀ ರಾಷ್ಟ್ರದ ಅಂತ ಆಚರಿಸ್ತಾ ಇದ್ದಾರೆ. ತಮಗೆ ಗೊತ್ತಿರುವವರ ಬಗ್ಗೆ ಆ ವ್ಯಕ್ತಿಯ ಬಗ್ಗೆ ನಾ ಹೆಚ್ಚಿಗೆ ಹೇಳುವುದಿಲ್ಲ. ಆದ್ರೆ ಒಂದು ಮಾತನ್ನು ಇಲ್ಲಿ ನಾ ಹೇಳಲಿಕ್ಕೆ ಬಯಸ್ತೇನೆ. ಏನು ನಮ್ಮ ಜೈನ ಧರ್ಮ ವಿಶ್ವ ಧರ್ಮ ಅಥವಾ ಶ್ರೇಷ್ಠ ಸರ್ವಶ್ರೇಷ್ಠ ಧರ್ಮ ಅಂತ ಕರೆಯಲ್ಪಡ್ತದ, ಅದರ ತತ್ವಗಳಾದಂತ ಅಹಿಂಸೆ ಇರ್ಬೋದು, ಅಪರಿಗ್ರಹ ಇರ್ಬೋದು, ಬ್ರಹ್ಮಚರ್ಯ ಇರ್ಬೋದು, ಅಚರ್ಯ ಇರ್ಬೋದು, ಹೀಗೆ ನಾವು ಪಂಚಾಂಗ ಉತ್ತರಗಳಂತ ಏನು ನಾವು ಕರಿತೀವಿ, ಆ ತತ್ವಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮಹಾತ್ಮ ಗಾಂಧೀಜಿಯವರು ಅದರಲ್ಲಿ ಕೊಡುವ ನಮ್ಮ ಅಹಿಂಸಾ ತತ್ವವನ್ನು ತಳಹದಿಯನ್ನಾಗಿ ಇಟ್ಟುಕೊಂಡು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾನ್ ವ್ಯಕ್ತಿಗಳು, ಮಹಾನ್ ಪುರುಷರು. ಆ ಒಂದು ನಿಮಿತ್ತ ಇವತ್ತಿನ 150ನೇ ಜನ್ಮ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಆ ಜನ್ಮ ಜಯಂತಿಯನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಬಗ್ಗೆ ತಮಗೆ ಗೊತ್ತಿರಬಹುದು ಏನವರ ಕನಸಿತ್ತು, ಮಹಾತ್ಮ ಗಾಂಧಿಯವರ ಕನಸು ಈ ಒಂದು ರಾಷ್ಟ್ರವನ್ನ ದುಶ್ಚಟಗಳಿಂದ ಮುಕ್ತವಾದ ರಾಜ್ಯವನ್ನೇ ಕಟ್ಟಬೇಕು, ರಾಷ್ಟ್ರವನ್ನೇ ಕಟ್ಟಬೇಕಿತ್ತು. ಆ ಗಾಂಧೀಜಿಯವರ ಕನಸನ್ನು ನನಸು ಮಾಡುವಂತ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಆದಂತ ಪೂಜ್ಯ ವೀರೇಂದ್ರ ಹೆಗಡೆಯವರು ಹಲವಾರು ಕಾರ್ಯಕ್ರಮಗಳನ್ನ ಈ ಒಂದು ಜನ್ಮ ಜಯಂತಿ ನಿಮಿತ್ತ ಇಡೀ ರಾಜ್ಯದಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ. ವ್ಯಸನ ಮುಕ್ತಿ ಸಮಾಜವಾಗಿರ್ಬೋದು ಅಥವಾ ಬೇರೆ ಬೇರೆ ಏನ ದುಶ್ಚಟೆ ರಾಜ್ಯ ಇರ್ಬೋದು, ಅಫೀಮ್ ಇರ್ಬೋದು, ತಂಬಾಕ ಸೇವನೆ ಇರ್ಬೋದು, ಹಲವಾರು ಏನು ದುಶ್ಚಟಗಳದಾವ ಆ ದುಶ್ಚಟಗಳನ್ನ ಗಳಿಂದ ನಮ್ಮ ಜನರನ್ನು ಮುಕ್ತ ಮಾಡಿ ಒಂದು ಶಾಂತಿ ನೆಮ್ಮದಿಯ ಸಮಾಜವನ್ನ ನಿರ್ಮಾಣ ಮಾಡಬೇಕು. ಅದೇ ರೀತಿ ಒಂದು ಜಾತ್ಯಾತೀತವಾಗಿ ಮಹಿಳೆಯರನ್ನ ಒಂದು ಮುಖ್ಯ ವಾಹಿನಿಗೆ ತರಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮ ಗ್ರಾಮೀಣ ಅಭಿವೃದ್ಧಿ ಒಂದು ಸಂಸ್ಥೆಯ ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಹಲವಾರು ಕಾರ್ಯಕ್ರಮಗಳನ್ನ ಅವರು ಹಮ್ಮಿಕೊಂಡಿದ್ದಾರೆ. ಒಂದು ಸರ್ಕಾರ ಮಾಡಿದ ಕೆಲಸವನ್ನ ಪೂಜೆ ಹೆಗಡೆಯವರು ಮಾಡಿದ್ದಾರೆ ಅಂತ ಹೇಳಿದಂತೆ ತಪ್ಪ ಹೇಳಿಕ್ಕಲ್ಲ. ಯೋಜನಾಧಿಕಾರಿಗಳಾದ ಗಣಪತಿ ಮಾಲಂಗಿ ಮಾತನಾಡಿ, ಜಾತ್ಯಾತೀತವಾಗಿ ಹೆಗಡೆಯವರು ಒಬ್ಬ ಸಂಸಾರಿಯಾಗಿ ಒಬ್ಬ ಮಹಾನ್ ತ್ಯಾಗಿಗಿಂತ ಹೆಚ್ಚಿನ ಸೇವೆ ಮಾಡುತ್ತಿದ್ದು ಸಮಸ್ತ ಸಮಾಜಕ್ಕೆ ಪ್ರಿಯರಾಗಿದ್ದಾರೆ. ಅವರ ಮಹಾನ್ ಕಾರ್ಯಗಳಲ್ಲಿ ಜೈನ ಸಮಾಜದ ಕೊಡುಗೆ ಕೂಡ ಸಾಕಷ್ಟಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಾನು ಮಾಹಿತಿ ಕೊಡ್ತಾ ಹೊರಟ್ರೆ ಸೂರ್ಯನ ಎದುರಿಗೆ ಹಣಕ್ಕೆ ಹಚ್ಚಿರೋ ಪ್ರಯತ್ನ ಮಾಡಿದಂಗೆ ಅದಕ್ಕೆ ಹೆಚ್ಚು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಆದ್ರೆ ನಾನು ಒಂದು ಮಾತನ್ನು ಹೇಳಬೇಕೆಂದ್ರೆ ಈ ಕಾಲಘಟ್ಟದಲ್ಲಿಯೂ ಕೂಡ ಇವತ್ತು ಇಡೀ ಮಾನವ ಕುಲ ಏನಾದರೂ ಕಲಿತಕ್ಕಂಥದ್ದಿದ್ರೆ ಅದು ಜೈನ ಧರ್ಮದಿಂದ, ಜೈನ ತತ್ವಗಳಿಂದ, ಜೈನ ಮುನಿಗಳಿಂದ ಅನ್ನೋದನ್ನ ನಾನು ಆತ್ಮಸಾಕ್ಷಿಯಾಗಿ ಹೇಳಲು ಇಷ್ಟಪಡ್ತೇನೆ. ಯಾಕಂದ್ರೆ ಕೋಟಾಟಿಕೆಯ ಇವತ್ತಿನ ಈ ಸ್ವಾಮೀಜಿಗಳ ಸಂಸ್ಕೃತಿಯಲ್ಲಿ ಇವತ್ತು ನೈಜ ಸ್ವಾಮೀಜಿಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದ್ರೆ ಅದು ಜೈನ ಧರ್ಮದಲ್ಲಿ ಅನ್ನೋದನ್ನ ಹೇಳಿ ಬಹಳ ಸಂತೋಷ ಆಗುತ್ತೆ. ಅದು ಒಟ್ಟೊಟ್ಟಿಗೆ ನಿಮ್ಮಲ್ಲಿರ್ತಕ್ಕಂಥ ಆಚಾರ ವಿಚಾರ ಸಂಸ್ಕಾರಗಳನ್ನೆಲ್ಲ ಮೈಗೂಡಿಸಿಕೊಂಡ್ರೆ ಬಹುಶಃ ನಮ್ಮ ಇಡೀ ಈ ಮಾನವ ಕುಲ ಒಂದು ಒಳ್ಳೆಯ ಸತ್ಕಾರ್ಯದಂತ ಸತ್ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ದಿನದಲ್ಲಿ ಈ ದೇವಿ ಆರಾಧನೆ ತಾವು ಮಾಡಿದ್ರಿ. ಈ ಸಂದರ್ಭದಲ್ಲಿ ನಿಮ್ಮ ಸಂತೋಷದಲ್ಲಿ ನಮ್ಗೆ ಭಾಗ್ಯಾಗಿ ಸಿಕ್ಕಿದೆ ಅನ್ನೋದೇ ದೊಡ್ಡ ಹೆಮ್ಮೆಯ ವಿಷಯ, ಬಹಳ ಸಂತೋಷದ ಭಾಗ್ಯ. ಈ ಸಂದರ್ಭದಲ್ಲಿ ರಾಜು ಲಡ್ಗೆ, ರಾವ್ ಸಾಹೇಬ್ ಕೇಸ್ತಿ, ಬಿ ಎ ಭೋಸ್ಕರ್,
ಅರ್ಬಾಳೆ, ಭರತ್ ಪಾಟೀಲ್, ಉದಯ್ ಪಾಟೀಲ್, ದರ್ಶನ್ ಉಪಾಧ್ಯಾಯ, ಪ್ರಕಾಶ್ ಅಲ್ಗನ್ನವರ್, ಬಾಹುಬಲಿ ನಸ್ಲಾಪುರೆ, ಪ್ರಕಾಶ್ ಮಾಲ್ಗಾವೆ, ರಾವ್ಸಾಹೇಬ್ ಗೌರಾಜ್, ಚೇತನ್ ಮುನ್ನೋಳಿ, ಬಿಬಿ ಹಜಾರೆ, ಪ್ರಕಾಶ್ ಗೌನೆ ಹಾಗೂ ಎಲ್ಲ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು.